ಇವನ್ನೆಲ್ಲ ಕಲಿಸ್ತಕ್ಕಂಥವ್ರಿಗೆ ಏನೋ ಪ್ರೀತಿನೋ ಗುರುಗಳು ಅಂತ ಇರ್ಕಾರೆ. ಆದ್ರೆ ಗುರು ಶಬ್ದಕ್ಕೆ ಅರ್ಥನೇ ಬೇರೆ ಅದ, ಶಿಕ್ಷಕ ಶಬ್ದಕ್ಕೆ ಅರ್ಥ ಬೇರೆ ಅದ. ಯಾಕೆ ಡಿಫ್ರೆನ್ಸಿಯೇಷನ್ ಮಾಡಿದ್ರಪ್ಪ ಅಂದ್ರೆ, ಈಗೇನ್ ನೀವೆಲ್ಲ ನಾಲ್ಕು ಕೋಡಿಗಳ ಮತ್ತೆ ಕಾಲೇಜ್ನೊಳಗ ಹೈಸ್ಕೂಲ್ನೊಳಗ ಶಾಲೆಗಳು ಕಲಿತಿರಲ್ಲ, ಇವೆಲ್ಲ ಮರೆತು ಹೋಗ್ತಕ್ಕಂಥ ವಿದ್ಯೆ ಅಂತ ಹೇಳ್ತಾರೆ ಅವರು. ಮರೆತು ಹೋಗ್ತಕ್ಕಂಥ ವಿದ್ಯೆ ಈಗ ಇವರು ಎಂಬ್ಲಿಗ್ ಮಾಡ್ಯಾರ, ಆನಂತರ ಮತ್ತೊಬ್ರು ಎಮ್ ಎಸ್ ಸಿ ಮಾಡ್ಯಾರ, ಮತ್ತೊಬ್ರು ಎಂ ಕಾಮ್ ಮಾಡ್ಯಾರ. ಸುಮ್ಮನೆ ಅವ್ರು ಕಲಿತಾರ, ನೌಕರಿಗಾಗಿ ಕಲಿತಾರೆ. ಈಗ ಸಾಕು, 98% ಮಂದಿ ನೌಕರಿಗಾಗಿ ಕಲಿತಾರೆ. ಒಂದು ವೇಳೆ ಅವ್ರ ನಸೀಬ್ ಚಲೋ ಆಗಲಿಲ್ಲ, ನೌಕರಿ ಸಿಗಲಿಲ್ಲ, ಹೌದಾ, ಈಗ ನಮ್ಮ ಭೀಮನ್ಗಳು ಪಾಡಿಲ್ಲ ಅಂತ ಕೆಲವು ಮಂದಿ ಅದಾರ, ಪಾಪ ನೌಕರಿ ಸಿಕ್ಕಲಿಲ್ಲ ಕೊಡ್ತಾರೆ, ಹೌದಾ. ಒಬ್ಬ ಎಮ್ ಎಸ್ ಸಿ ಗ್ಯಾರೇಟ್ ಅದ ಅಂತ ಇಳ್ಕೊಳ್ಳಿ, ಒಂದು 20 ವರ್ಷ ಅವ್ರ ನೌಕರಿ ಸಿಗಲಿಲ್ಲಪ್ಪ ಅಂದ್ರೆ ವಾಟ್ ಇಸ್ ಸೈನ್ಸ್ ಅನ್ನೋದು ಅವ್ರ ಡೆಫಿನೇಷನ್ ಸಿಗ್ ಗೊತ್ತಾಗೋದಿಲ್ಲ. 20 ವರ್ಷ ಉಂಟಂತು ಬಿ ಎ ಎಮ್ ಎಸ್ ಮುಗಿಸಿ ಒಂದು 10 ವರ್ಷ ಆದ್ಮೇಲೆ ಬಿ ಎ ಯಾವ ಔಷಧ ಹೆಸರು ಗೊತ್ತಾಗೋದಿಲ್ಲ, ಖಾಲಿ ಕುಂದ್ರಪ್ಪ ಅಂದ್ರೆ ಅದೇ ಮರೆತು ಹೋಗುವ ವಿದ್ಯೆ ಇವೆಲ್ಲ, ಸ್ವಲ್ಪ ಬಿಟ್ರೆ ಮರೆತು ಹೋಗ್ಬಿಡ್ತಾವ ಇವೆಲ್ಲ. ಆದ್ರೆ ಹಿಂದಕ್ಕೆ ಪುರಾತನ ಕಾಲದೊಳಗ ಗುರುಕುಲ ಸಿಸ್ಟಮ್ದೊಳಗ ಏನು ವಿದ್ಯೆ ಕಲಿತಿದ್ರು ಅರ್ತುಕೊಳ್ಳ ವಿದ್ಯೆ ಅಂತಿದ್ರದಕ್ಕೆ. ಇವು ಮರೆತುಕೊಳ್ಳ ವಿದ್ಯೆ, ಅದು ಅರ್ತುಕೊಳ್ಳ ವಿದ್ಯೆ. ಮರೆತು ಹೋಗುವ ವಿದ್ಯೆಯನ್ನು ತಾತ್ಕಾಲಿಕ ಅಸ್ತಕ್ಕಂಥವ್ರು ಶಿಕ್ಷಕರು ಅರ್ತುಕೊಂಡು ಸಾಯಿಬ ಕೊನೆ ಕಾಲದವರೆಗೂ ಸತ್ತ ನಂತರವೂ ಕೂಡ ಸಂಸ್ಕಾರವನ್ನ ಅವ್ರ ಜೊತೆ ಕಳಿಸಿದ್ರಲ್ಲ ಅವ್ರ ಗುರುಗಳು ಅವರು, ಇದ ವ್ಯತ್ಯಾಸ. ಮಹರ್ಷಿ ಪತಂಜಲಿ ಯೋಗ ವಿದ್ಯೆಯನ್ನು ಜಗತ್ತಿಗೆ ಕೊಟ್ಟರು. ಮುಂದೆ ಇದ್ರ ಜೊತೆಗೆ ಒಂದು ನಂಟು ಬಂತು, ಆಧ್ಯಾತ್ಮ ವಿದ್ಯೆ ಅಂತ ಇಟ್ಕೊಂಡು ಸ್ಪಿರಿಚುವಲ್ ಸೈನ್ಸ್ ಅಂತ ಇತ್ತದು. ಅದಕ್ಕೆ ನಾವು ಈ ಹೆಸರು ಕೊಡ್ತೀವಿ, ಅದಕ್ಕೆ ಏನು ಹೆಸರು ಕೊಡದೇ ಇದ್ರೆ ಅದು ಇತ್ತದು, ಅದು ಅವ್ರ ಹೆಸರು ಕೊಟ್ಟಿರಲಿಲ್ಲ, ಅದು ಇತ್ತು. ಯೋಗ ಮತ್ತು ಆಧ್ಯಾತ್ಮ ವಿದ್ಯೆಯನ್ನು ಯಾರು ಕಲಿಸ್ತಿದ್ರು ಅವ್ರನ್ನ ಗುರುಗಳಂತ ಕಲಿಸಿಡೋಣ ಮಾಡಿ. ಅದರೊಳಗೆ ಬಾದರಾಯನಗಳು ಅದು ಶಂಕರಾಚಾರ್ಯರು ಇದಕ್ಕಿಂತ ಅವ್ರಿಗೆ ಮೂಲ ಗುರು ಅಂತ ಕೊಟ್ಟು ಹೆಸರಿಟ್ರು. ಅವರಿಂದ ಗುರು ಪರಂಪರೆ ಶುರು ಆಯಿತು ವ್ಯಾಸರಿಂದ. ಆನಂತರ ಬಾದರಾಯನರು, ಆನಂತರ ವಿಕಟ ಮಹಾಕವಿ ಮಹಾರಾಜರು, ಆನಂತರ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಹಿಂಗೆ ಅನೇಕ ಈ ಪರಂಪರೆ ಬೆಳೆದು ಬಂದು ಈ ಕಾಚಿ ಬಿಜಿ ಎಲ್ಲ ನಮ್ಮಂಥವ್ರ ಗುರುಗಳು ಗುರುಗಳಾಗಿದ್ದಾರೆ. ಅದಕ್ಕೆ ಮೂಲ ಪರಂಪರೆ ಗುರುಗಳು. ಅದಕ್ಕೆ ವ್ಯಾಸರು ಇವತ್ತು ಹುಟ್ಟ್ಯಾರ, ಇವತ್ತಿನ ಇದು ವ್ಯಾಸರ ದಿನಾಚರಣೆ ಇದು. ಅದಕ್ಕೆ ಅವರು ಗುರು ಪೂರ್ಣಿಮಾ ಅಂತ ಶುರುವಾಗಿದ್ದ ಅವರಿಂದ. ಆಕ್ಚುಲಿ ಗುರುಗಳು ನಾನು ನಿಮಗೆ ಗುರು, ನನಗೊಬ್ರು ಗುರು, ಅವರಿಗೊಬ್ರು ಗುರು, ಅವರಿಗೊಬ್ರು ಗುರು, ಅವರಿಗೊಬ್ರು ಗುರು, ಅವರಿಗೊಬ್ರು ಗುರು, ಕೊನೆಗೆ ಅಲ್ಲಿ ಬರ್ತು ಬಂದೆ. ಇದು ಗುರು ಪರಂಪರೆ ಒಳಗ ಮೂಲ ಗುರು. ನೀವು ನಮಗೇನು ಪೂಜೆ ಮಾಡ್ತೀರಿ, ನಮಗೇನು ಮರ್ಯಾದೆ ಕೊಡ್ತೀರಿ, ನಮಗೇನು ಗೌರವ ಕೊಡ್ತೀರಿ ಗುರು ಅಂತ ಇಟ್ಕೊಂಡು ನಾವು ಅವರ ಒಂದು ವಂಶ ನಾವು ಸ್ವೀಕಾರ ಮಾಡಿದ್ದೆಲ್ಲ ಅವ್ರಿಗೆ ಹೋಗ್ತದೆ. ಇದು ಹೆಂಗಪ್ಪ ಅಂದ್ರೆ ನೀವು ನಾನು ನಿಮ್ಮಂಗ ಅದೀನಿ, ಏನು ವ್ಯತ್ಯಾಸ ನಮಗೂ ನಿಮಗೆ, ಏನು ವ್ಯತ್ಯಾಸ ಅದ? ನನ್ನಲ್ಲಿ ಸ್ವಲ್ಪ ಜ್ಞಾನ ಅದ, ಆ ಜ್ಞಾನಕ್ಕೆ ಕಿಮ್ಮತ್ ಕೊಟ್ಟಿರ ಸರ್ ನೀವು. ನಿಮಗೆ ಗೊತ್ತಿರ್ಬೇಕು ಬಹುಶಃ ಈಗ ಯಾತ್ರಾ ಮಾಡೋದು ಬಹಳ ಆಗ್ಯದ, ಹೌದಾ. ಈ ಕಡೆ ಚಾರ್ಮಾಡಿ ಘಾಟ್ ಕಡೆ ಹೋದ್ರ, ಆನಂತರ ಇನ್ನೊಂದು ಯಾವ್ದೋ ಬರ್ತದ ಮೆಗಮೆಗೆ ಅದು ರಿಪೇರಿ ಆಗ್ತದ ಸಿರಾಣಿ ಘಾಟ್ ಈ ಕಡೆ ಹೋದ್ರ, ಆನಂತರ ಕೊಡೈಕೆನಲ್ಗೆ ಹೋದ್ರ, ಊಟಿಗೆ ಹೋದ್ರ, ಅಲ್ಲೆಲ್ಲ ಘಾಟ್ ಸೆಕ್ಷನ್ ಶುರು ಆಗಿದ ಮುಂಚೆಗೆ ಒಂದು ದೇವರ ಮೂರ್ತಿ ಬರ್ತದ ನೋಡಿ, ಬಹುಶಃ ನಿಮ್ಗೆ ಗೊತ್ತಿರಬೇಕು. ಹಂಗ ಅಲ್ಲಿ ಇಳಿದು ಪೂಜೆ ಮಾಡ್ಕೊಂಡಿರ್ತಾರ ಅವ್ರು. ಒಂದ್ಸಲ ಏನತ್ತಪ್ಪ ಅಂತಂದ್ರೆ ಕೊಡೈಕೆನೊಳಗೆ ಒಂದು ಜಲಪಾತ ಬರ್ತದೆ, ಆ ಜಲಪಾತದ ಮಕ್ಕಳ ಒಂದು ಗುಡಿ, ಎಲ್ಲರೂ ಯಾತ್ರಿಗಳು ನಿಂತಿದ್ರೆ ಜಲಪಾತ ಹೋಗೋ ಜಲಪಾತ ಅಲ್ಲೊಂದು ಕಟಜನ ಹಾಕಿದ್ರು. ಕಟಜನ ಅಂದ್ರೆ ನಮ್ಮಂತ ಒಬ್ಬ ಪ್ರಯಾಣಿಕ ಹಿಂಗ ಇದು ಮಾಡ್ಕೊಂಡು ನಿಂತಿದ್ರು. ಒಟ್ಟರು ಬರೋರು ನಮಸ್ಕಾರ ನೋಡೋ ಒಬ್ಬ ನಾಲ್ಕೈದು ಮಂದಿಗೆ ಏನೋ ನಿಂತ್ಕೊಂಡು ಶುರು ಮಾಡಿದ್ರು. ಒಟ್ಟರು ನಮಸ್ಕಾರ ಮಾಡೋಣ, ಅವನು ನಮಸ್ಕಾರ ಮಾಡೋಣ, ಒಟ್ಟರು ಬರೋರು ನಮಸ್ಕಾರ ಮಾಡೋಣ, ಅವನು ನಮಸ್ಕಾರ. ಗಾಬರಿ ಆಯ್ತು, ಒಬ್ರಲ್ಲ ಇಬ್ರಲ್ಲ ಪ್ರತಿಯೊಬ್ಬರು ನಮಸ್ಕಾರ ಮಾಡತ್ತಿರಲಿಲ್ಲ, ಇವ್ರು ಯಾರು ನೋಡೇ ಇಲ್ಲ, ನಾನು ಇವ್ರು ಯಾರು ಕಂಡೇರಿ ಎಂದು ಇವ್ರು ಯಾಕೆ ನೋಡೋಣ ನಮಸ್ಕಾರ ಮಾಡ್ತಾರ ಅಂತ ಗಾಬರಿ ಆಯ್ತು ಅವನು. ಏನ್ ನಮ್ಗೆ ಇದೇನಪ್ಪ ಚಮತ್ಕಾರ ಅಂದ್ಕೊಂಡು ಹಿಂಗ ಹಿಂಗ ನೋಡ್ತಾರ, ಕರೆಕ್ಟ್ ಅವನ ಹಿಂದ ಹನುಮಂತನ ಗುಡಿ ಇದ್ದಾರೆ, ಕರೆಕ್ಟ್ ಅವನ ಹಿಂದ ಒಟ್ಟರು ಇವನ್ ನಿಂತ ಅಟ್ಟ
ಮಾಡುದು ಮಾಡುದು ಭಗವಂತ ನೋಡ್ಕೊಳಕತ್ತಿರ ಇವ ಏನ್ ತಿಳ್ಕೊಡ ತನಗ ಮಾಡಕತ್ತಿರ ಅಂತ ತಿಳ್ಕೊಡ ನೀವು. ಇದು ಭ್ರಮ ಅಂತ. ಅದಕ್ಕೆ ಅಕಸ್ಮಾತ್ ನೀವು ನನಗ್ ನಮಸ್ಕಾರ ಮಾಡಿದ್ರೆ, ನನಗ್ ಪಾದ ಪೂಜೆ ಮಾಡಿದ್ರೆ, ನನಗ್ ಮಾಡ್ತಂದ್ರೆ ನಾ ಭ್ರಮದೊಳಗ ಹುಚ್ಚಿ ಅಷ್ಟೇ. ನೀವು ನನ್ನ ಮೂಲಕ ನೀವು ವ್ಯಾಸರಾಯರಿಗೆ ಮಾಡುದು ಆಗುದಿಲ್ಲ. ವ್ಯಾಸರಿಗೆ ಮಾಡ್ತೀರೇನು, ಪತಂಜಲಿ ಮಾಡ್ತೀರೇನು, ಶಂಕರಾಚಾರ್ಯ ಮಾಡ್ತೇನೆ, ಅವ್ರು ನಮ್ಮ ಮಧ್ಯ ನಮ್ಮ ನಡುವೆ ಇಲ್ಲ. ಅವರ 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 ಬರವಳಿ ಹೆಂಗ ದೇಸಾರಿ ಮಾಡ್ತಾರ, ನಾಡಗೋಡ್ ಮಾಡ್ತಾನ, ಹುಲ್ಕಡ ಮಾಡ್ತಾನ, ಒಂದು ಮೂಲ ಪುರುಷರು ಇರ್ತಾರ. ಇವತ್ತಿಗೂ ಅವ್ರ ಮರ್ಯಾದೆ ಸಿಗುತ್ತಪ್ಪ ಇವತ್ತಿನ ಇದಕ್ಕೆ ನಿಮ್ಗೆ ಇನ್ನೂ ಗೊತ್ತಿರಬೇಕು. ಬಹುಶಃ ಸರಿ ಗೊತ್ತದೆ, ಕೆಲವೊಂದು ನಿಮಗೂ ಗೊತ್ತದೆ. ಚತುರ್ವೇದಿ ತ್ರಿವೇದಿ ದ್ವೇದಿ ಅಂತ ತಿಳ್ಕೊಂಡು ಸಣ್ಣ ಇನ್ನು ತನಕ ಸರ್ ಗೊತ್ತದವಲ್ಲ, ಚತುರ್ವೇದಿ ಅಂತಿಕೊಂಡು ಅವರ ಮೂಲ ಪುರುಷರು ನಾಲ್ಕು ವೇದಗಳನ್ನು ಅರಗಿಸಿ ಕುಡಿದವರಾಗಿದ್ದರು. ನಾಲ್ಕು ವೇದಗಳನ್ನು ಅರಗಿಸಿ ಕುಡಿದವರು ಚತುರ್ವೇದಿ ಅಂತ ಹೇಳಿದ್ರೆ ಸಣ್ಣ ಮದಿತ್ತದು ಅವ ಎಂದೋ ಅವರ ಮೂಲ ಪುರುಷ. ಮುಂದೆ ಮೂರು ವೇದಗಳನ್ನು ಅರಗಿಸಿ ಕುಡಿದವರಿಗೆ ತ್ರಿವೇದಿ ಅಂತ ಹೇಳ್ತಿದ್ರು ಸಣ್ಣ. ಮತ್ತೆ ಎರಡೇ ಕೆಲವೊಂದೇ ಕೆಲವೊಂದು ಅದಕ್ಕಿಂತ ಕಡಿಮೆ ಪಾಂಡಿತ್ಯ ಅಂತ ಉಂಟಲ್ಲ, ಎರಡೇ ವೇದಗಳನ್ನ ಸ್ಟಡಿ ಮಾಡಿ ಇದು ಮಾಡ್ಕೊಂಡ್ರೆ ದ್ವೇದಿ ಏಕವೇದಿ ಅಂತ ಇಲ್ಲವೇ ಇಲ್ಲ. ದ್ವಿವೇದಿ ತ್ರಿವೇದಿ ಚತುರ್ವೇದಿ ಇವು ಹೆಸರದ, ಇನ್ನೂ ಕೆಲವು ಹೆಸರದ ಬೇಕಾರ ಹೌದಾ. ಆದ್ರೆ ಈಗಿನ ಮಂದಿ ಈಗಿನ ಪೀಳಿಗೆಗೆ ಒಂದ ದಕಾರ ಗೊತ್ತಿಲ್ಲ, ವೇದದ ಶಬ್ದ ಗೊತ್ತಿಲ್ಲ, ವೇದದ ಅಕ್ಷರ ಗೊತ್ತಿಲ್ಲ. ಮೂಲ ಪುರುಷರು ಇವತ್ತಿಗೂ ಆ ಮಣಿದ್ರೆ ಕಿಮ್ಮತ್ ಇರ್ತಾವ. ಚತುರ್ವೇದಿ ದ್ವಿವೇದಿ ಅಂತಂದ್ರೆ ಅಗದಿ ಆ ಮಣಿ ಅಲ್ಲಿದ್ದವ್ರಿಗೆ ನಮಸ್ಕಾರ ಮಾಡ್ತಿರ್ತಾರ. ಬಟ್ ಇದು ಅವರಿಗಲ್ಲ, ಈಗಿದ್ದವ್ರಿಗಲ್ಲ. ಮೂಲಭೂತ ಮೂಲ ಪುರುಷರು ಹೇಳ್ತಾರಲ್ಲ ಅವರಿಗೆ ಆ ಇದು ಗೌರವ ಮರ್ಯಾದೆ ಹೋಗ್ತದೆ. ಹಂಗ ನೀವು ನಮಗೆ ಮಾಡಿದ್ದು ನಾನು ನನಗೆ ಮಾಡಿದ್ರೆ ತಿಳ್ಕೊಂಡ್ರಪ್ಪ, ನನ್ನಂತ ಮಹಾಮುಖ ಯಾರು ಇಲ್ಲ. ನನ್ನ ಮೂಲಕ ಅವ್ರಿಗೆ ಹೋಗ್ತದೆ ಅಷ್ಟೇ. ನಾನೊಬ್ಬ ಪ್ರತಿನಿಧಿ ಅಷ್ಟೇ, ಆ ಗುರುಗಳ ಎಲ್ಲ ಪ್ರತಿನಿಧಿ ನಾನು ಅಷ್ಟೇ. ಇಂಥ ಒಂದು ಯೋಗ ಮತ್ತು ಆಧ್ಯಾತ್ಮಿಕತೆಯನ್ನು ಪ್ರಯೋಗಿಸಿಕೊಂಡು ಹೌದಾ, ನಾವು ಕೂಡ ಆ ಸ್ಟ್ರೀಮ್ ಪ್ರವಾಹ ಇದೊಂದು ಪ್ರವಾಹ ಅಂತ ಅದಕ್ಕೆ ಆ ಪ್ರವಾಹದಲ್ಲಿ ನಾವಿದ್ದಕ್ಕೆ ಎಲ್ಲ ನಾನು ಸುಮ್ಮನೆ ನಾನು ಹುಟ್ಟುತ್ತಾ ಬಸವರಾಜ ಆಗೈತೆ ನಿಮ್ಮಂತೆ. ಏನೋ ಈ ವಿದ್ಯೆಯೊಳಗೆ ಈ ಪ್ರವಾಹದೊಳಗೆ ತೇಲಾಕ ಶುರು ಮಾಡಿದ ಮೇಲೆ ಜನರ ಪ್ರೀತಿದ ಗುರುಜಿ ಅಂತ ಕರೋದು ಇಷ್ಟೇ. ಆದ್ರೆ ಗುರು ಅನ್ನೋದಕ್ಕೆ ಏನ್ ಅರ್ಥಪ್ಪ, ನೀವು ಅದಕ್ಕೆ ಅಸ್ಮಾತ್ ನಿಮ್ಮಲ್ಲಿ ಶ್ರದ್ಧೆ ಇದ್ದದ್ದ ಆದ್ರೆ ನೀವು ಮತ್ತೊಬ್ಬರ ದೊಡ್ಡ ಗುರುವನ್ನು ನಡೆಸಿಕೊಳ್ಳುವಂತವ್ರ ಆಗಿದ್ರ ನಿಮ್ಮ ಮನ್ಯಾಗ ನಿಮಗೆ ಬುದ್ಧಿ ಹೇಳ್ತಕ್ಕಂತ ನಿಮ್ಮ ಅಣ್ಣ ಕೂಡ ಗುರು ಆಕಾರ, ನಿಮ್ಮ ಅಣ್ಣ ಕೂಡ ಗುರು ಆಕಾರ. ಇವತ್ತು ಇನ್ನೂ ಡೀಪ್ ಹೋಗ್ಬೇಕಂದ್ರ ಒಬ್ಬವ ಒಂದು 20-25 ಕಡೆ ಕಳ್ಳತನ ಮಾಡಿದ ಸಿಕ್ಬಿದ್ದ ಪುರುಷರಿಗೆ ಹೌದ. ಮುಂದ ಅವನ್ನ ಜೈಲಿ ತಗೊಂಡೋಗಿ ಒಂದು ಒಂದು ಕೊಠಡಿ ಒಳಗೆ ಹಾಕಿದ್ರು. ಮಗ್ಗದ ಕೊಠಡಿ ಒಳಗ ಏ ನಮ್ ಗುರುಗಳು ಇಲ್ಲ ಯಾಕೆ ಬಂದಾರ ಅಂತ ಅಂದ್ರೆ ಚಿವರಿಗೆ ಬೇರೆ ಕಳಿಸಿದ ಗುರು, ಕಳ್ಳತನ ಮಾಡಕ್ ಕಳಿಸಿದ ಗುರು, ನಮ್ ಗುರುಗಳು ಇಲ್ಲೇ ಅದರಲ್ಲ ಅಂತ ನಮಸ್ಕಾರ ಮಾಡಿದ. ಈಗ ಯಾಕೆ ಗುರು ಎಲ್ಲರೂ ಕಳ್ಳತನ ಮಾಡಕ್ ಕಲಿಸ್ತವ್ರಿ ಇವ್ರು ಅಂತ ಕಳ್ಳತನ ಮಾಡಕ್ ಕಲಿಸ್ತವನು ಗುರು ಆಕ್ಚುಲಿ. ಗೌಂಡಿಗೆ ಗೌಂಡಿದ್ರ ಕಲಿಸಿದ್ರು ಗುರು. ಆದ್ರೆ ಇವತ್ತು ಏನಾಗಿದೆ ಪರಿಸ್ಥಿತಿ ಅಂದ್ರೆ ಒಬ್ಬ ಇವತ್ತು ನಿಮ್ಮ ಮನೆಗೆ ಒಬ್ಬ ಗೌಂಡಿ ಬಂದಪ್ಪ ಅಂದ್ರೆ ಅವನ ಹಿಂದೆ 4 ಮಂದಿ ಯಾರು ಬಂದಿರ್ತಾರ? ಇವತ್ತು ಎಲ್ಲರಿಗೂ ಯಾರಿಗೂ ಶಿಷ್ಯ ಆಗ ಮನಸ್ಸಿಲ್ಲ, ಯಾರಿಗೂ ಸರ್ವೆಂಟ್ ಆಗ ಮನಸ್ಸಿಲ್ಲ, ಎಲ್ಲರೂ ಮಾಲಕರಾಗ್ಬೇಕಂತಾರೆ, ಎಲ್ಲರೂ ಗುರುಗಳಾಗ್ಬೇಕಂತಾರ. ಇವತ್ತು ನಿಮ್ಮ ಮನೆ ಕಾರ್ಪೆಂಟರ್ ಬರಲಿ, ಗೌಂಡಿ ಬರಲಿ, ಯಾರೇ ಬರಲಿ, ಅವ್ರು ಬಂದ್ರಲ್ಲ ಅವ್ರ ಹಿಂದೆ ಬಂದವರು ಒಂದು 4-5 ತಿಂಗಳು ಆಗೋತ್ರಿ. ಮತ್ತೆ ಅವ ಗಾವ ಅಮ್ಮ ಹೆಡ್ ಮಿನಿಸ್ಟರ್ ಆಗಿ ಬಂದಿರ್ತಾರ, ಅವ ಎಲ್ಲರೂ ಮಾಲಕರಾಗ್ಬೇಕಂತಾರ, ಎಲ್ಲರೂ ಗುರುನಾಗ್ಬೇಕಂತಾರ. ಇವತ್ತು ನಿಮ್ಗೆ ಗೊತ್ತಿರಲಿ, ನಮ್ಮ ಶಿಷ್ಯರೊಳಗೆ ಎಷ್ಟು ಮಂದಿ ಕಲಿಸಿವಲ್ಲ, ಒಟ್ಟು ಗುರುಗಳ ಅವ್ರಿಗೆ ಎಲ್ಲರೂ ಒಟ್ಟು ಗುರುಗಳವರು ಎಷ್ಟು ಮಂದಿ ನಮ್ಮ ಕಡೆ ನಾವು ಭೇಟಿ ಹಾಕಲ್ಲ. ಯಾಕಂದ್ರೆ 19 ಲಕ್ಷ ಜನಕ್ಕೆ ನಾನು ಟ್ರೈನಿಂಗ್ ಕೊಟ್ಟೀನಿ. ಈಗ ನಾನು ಲಿಂಕ್ ಕರ್ಕೊಂಡೀನಿ, ಯಾವಾಗ ಯಾವ್ದು ಹೋದಾಗ ಹೇಳ್ತಾರೆ ಗುರುಗಳ ನಮಸ್ಕಾರ ರೀ ಅಂತಾರ. ಹ್ಞೂ ನಾವು 1972 ನಿಮ್ಗೆ ಯಾವಾಗ ನಿಮ್ ಚಾಂಪಿಯನ್ ಅಟೆಂಡ್ ಆಗಿದ್ದೀರಿ, ಅವಾಗ ನಾವು ನಿಮ್ ಶಿಷ್ಯರಾಗಿದ್ದೀವಿ, ಈಗ ನಾವು ಗುರುಗಳಾಗಿರ್ಲಿ. ಈಗ ನಾವು ಪತಂಜಲಿ ಯೋಗ ಪೀಠಕ್ಕೆ ಹೋಗಿದ್ದೀವಿ ರೀ, ರಾಮದೇವ ಬರ್ಕಡೆ ಒಂದು 15 ಟ್ರೈನ್ ತುಂಬಿದ್ರಿ, ಈಗ ನಾವು ಯೋಗ ಗುರುಗಳಾಗಿಬಿಟ್ಟಿವಿ.
ಹದಿನೈದು ಸ್ಟೇಡಿಯಂ ತುಂಬ ಯುವ ಗುರುಗಳು ಹಂಗಾಗಿ ಬರ್ತಾರೆ. ಇಡೀ ಜಗತ್ತಿನ ತುಂಬ ಬರೀ ಒಂದು 15 ದಿವಸ ಕ್ಲಾಸ್ ಮಾಡಿಕೊಂಡು ಯುವ ಗುರುಗಳು ಆಗೋ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ಹಿಂಗಾಗಿ ಶಿಷ್ಯರ ಸಂಖ್ಯೆ ಕಮ್ಮಿ ಆಗಿದೆ, ಗುರುಗಳ ಸಂಖ್ಯೆ ಜಾಸ್ತಿ ಆಗೈತಿ. ಎಲ್ಲರೂ ಗುರುಗಳಾಗೋ ಪ್ರಯತ್ನ ಮಾಡ್ತಾರೆ. ಬಟ್ ಗುರುವಿನ ಮಹಿಮಾ ಏನು ಗೊತ್ತಿಲ್ಲ, ಗುರುತ್ವ ಅನ್ನೋದು ಏನು ಗೊತ್ತಿಲ್ಲ, ಅದರ ಕ್ವಾಲಿಟೀಸ್ ಅನ್ನೋದು ಏನು ಗೊತ್ತಿಲ್ಲ. ಎಲ್ಲರೂ ಗುರು ಏನು ಹೌದಾ? ಅದಕ್ಕೆ ಕಲಾಯ ತಸ್ಮೈನ ಮಾಡೋದು ಮುಂದೆ ಹೋಗುದು. ಆದ್ರೆ ಎಷ್ಟು ಸೂಕ್ಷ್ಮದಾಗಿದು ನಾಲೆಜ್ ಅನ್ನೋದು. ಯಾರು ನಿಮಗೆ ನೋಡಿ, ನೀವು ಇನ್ನ ಏನು ಸ್ತೋತ್ರಗಳು ಅಂದ್ರಿ, ಅಜ್ಞಾನ ತಿಮಿರಾಂಧಶ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಯಾರು ಅಜ್ಞಾನದ ಅಂಧಕಾರವನ್ನ ಅಜ್ಞಾನದ ಅಂಧಕಾರವನ್ನ ದೂರು ಸರಿಸಿ ಜ್ಞಾನವನ್ನು ಕೊಡ್ತಾರ ಅಂತ ಗುರುವಿಗೆ ನಮನಗಳು ಅಂತ ಹೇಳಿದ್ರು. ಅಂದ್ರೆ ಜ್ಞಾನ ಮತ್ತು ಅಜ್ಞಾನದ ನಡುವೆ ನಿಮಗೆ ಭಿನ್ನತೆ ಗೊತ್ತಾಗ್ಬೇಕು. ಆಕ್ಚುಲಿ ಇವತ್ತು ನಿಮಗೆ ಕಲ್ಕತ್ತಾಗ ಹೋಗಿರ್ತೀವಿ ಹೇಳಿದ್ರಪ್ಪ ಅಂತಂದ್ರೆ ಈ ವಾಟ್ಸ್ಆ್ಯಪ್ ಅದಾವ, ಆ ನೆಟ್ ಅದಾವ, ಆ ಮಾತು ಬೇರೆ. ಅವಾಗ ಹಿಂದಕ್ಕೆ ಕಾಲಕ್ಕೆ ಹೆಂಗೆ ಹೋಗ್ಬೇಕು ಹೌದಾ? ನಿಮಗೆ ಗೊತ್ತೇ ಇಲ್ಲ ಕಲ್ಕತ್ತಾಗ ಹೆಂಗೆ ಹೋಗ್ಬೇಕಂದ್ರೆ ಗೊತ್ತೇ ಇಲ್ಲ ಅಂದಾಗ ಮತ್ತೊಬ್ಬರು ಕಲ್ಕತ್ತಾಗ ನೀವು ಹೋಗ್ಬೇಕಾಗ ಹಿಂಗ ಮತ್ತೆ ಬಾಂಬೆ ರೂಟ್ಗೆ ಹೋಗ್ಬೇಕು, ಅಲ್ಲಿಂದ ಮತ್ತೆ ಇದು ಹೊಡಿತೈತಿ, ಅಲ್ಲಿ ಮತ್ತೆ ನೀವು ಇದಕ್ಕೆ ಹೋಗ್ಬೇಕು, ಅಲ್ಲಿ ಮುಂದೆ ಹೋಗಿ 200 ಕಿಲೋಮೀಟರ್ ಹೋದ್ಮೇಲೆ ಅದು ಇದು ಸಿಗುತ್ತೆ, ಅಲ್ಲಿ ದಾಟಬೇಕು, ಅಲ್ಲೊಂದು ಇದು ಬರ್ತದೆ, ಅವಾಗ ನೀವು ಅಲ್ಲಿಂದ 600 ಕಿಲೋಮೀಟರ್ ಕಲ್ಕತ್ತಾ ಹೋಗುತ್ತೆ. ಹಿಂಗೆಲ್ಲ ಹೇಳಿದಾಗ ಗೈಡ್ ಮಾಡಿದವ್ರಿಗೆ ಮಾರ್ಗದರ್ಶಿ ಅಂತಾರ. ಹಂಗೆ ಇದು ಪ್ರಯಾಣದೊಳಗಾಯ್ತು, ಬದುಕಿನೊಳಗೆ ಹಿಂಗೆ ಗೈಡ್ ಮಾಡೋದ. ಅವರೆಲ್ಲ ಗುರು ಸ್ವರೂಪರಾಗಿರ್ತಾರೆ. ಆಕ್ಚುಲಿ ಹೇಳ್ತಕ್ಕಂಥ ಗುರು ಅಂದ್ರೆ ಹೇಳ್ತಿರಲ್ಲ ಇವರೇ ಆಗ್ಬೇಕಂತಿಲ್ಲ, ನಿಮ್ಮ ಬದುಕಿನೊಳಗ ಜ್ಞಾನವನ್ನ ಕೊಟ್ಟವರೆಲ್ಲರೂ ಗುರುಗಳಾಗ್ತಾರೆ. ಏನ್ ಜ್ಞಾನ ಅನ್ನೋದ್ರೆ ಏನಪ್ಪ? ಒಬ್ಬವ ಹುಡುಗ ಹಿಂಗ ತಮಗ್ ಗಿರ್ಜಿಗದ, ಮತ್ತ ತಮಗ್ ಗಿರ್ಜಿಗದ ಜಿಕ್ಕೊಂದ ಆದ ಇದನ್ನ ಹಾಕ್ತಾರ ಜಿಕ್ಕೊಂದ್ ಹೋಗ್ಕೊಂಡ್ ಅವಾಗ ಇವಂತ ಒಳಗ ಹತ್ತಿದ ಒಟ್ಟ ಯಾಕೆ ಏನ್ ಮಾಡೋದ್ ಹತ್ತಿ ಅಂತ. ಒಬ್ಬ ಇಲ್ಲ ನನ್ನ ಮುಂಜಾನೆ 8:30 ಆಗಿತ್ತ, ಅವಾಗ 8:30 ಹಿಂಗ ಅವ್ನ ನ್ಯಾಳ ಬಿದ್ದಿತ್ತು. ಹಂಗೆ ನೋಡ್ತಿದ್ಯ ಅವ್ನ ನ್ಯಾಳ ಬಿದ್ದಿತ್ತು. ಇವ ಏನ್ ಅನಿಸ್ತು ಮನಸ್ಸಿನಾಗ, ಹಿಂಗ ಮಂಗ್ಯಾನಾಟೆ ಮಾಡ್ತಾವ ಹುಡುಗರು, ಇವ್ ನನ್ನ ನೆರಳು ನಾ ದಾಟಬೇಕು ಅನಿಸ್ತಾವ. ಅದನ್ನ ದಾಟ್ಬೇಕಂತ ಇಟ್ಕೊಂಡು ಪ್ರೊಟೆಕ್ಟರ್ ಸಿಗದ ಅಲ್ಲಿ ಮುಂದೇನತ್ತ ಮತ್ ನೆರಳು ಮತ್ತೆ ಸಿಗದ ಹಿಂಗ ಬುದ್ಧಾಡ ಬುದ್ಧಾಡಿ ಅವ್ ಸಾಕ ಹಚ್ಚಿ. ಅವಾಗ ಒಬ್ಬ ವಿವೇಕವಿಲ್ಲ ವಿವೇಕಿ ಜ್ಞಾನಿ ಬಂದ, ಯಾಕೆ ಬಗೀರ್ ಮಾಡಕತ್ತೆ ಅಂದ ಗುರುಗಳ ಅವಾಗ ಇದು ಬಾಯ್ ಬಂದಿ ಅಂತ ಗುರುಗಳ ನಾನು ಇದನ್ನ ನನ್ನ ನೆರಳು ದಾಟ್ಬೇಕಂತ ಮುಂದೆ ಸುಟ್ಟು ಗುದ್ದಾಡಕತ್ತೀನಿ, ಒಟ್ಟು ದಾಟೋದಾಗುವಲ್ಲ ಮತ್ತೆ ಮುಂದೆ ಹೋಗ್ತದ, ನಾ ದಾಟ್ತೀನಿ ಮತ್ತೆ ಮುಂದೆ ಹೋಗ್ತದ, ಏನಿನ ಹುಚ್ಚ ಬಾಯಿಲೆ ಅಂತ ತಿಂದ್ಕೊಂಡು ಕರೆದು ಬಾಯಿಲೆ ನಿನಗೆ ನಿನ್ನ ನೆರಳು ದಾಟದಾಗ ಆಯ್ತದಪ್ಪ. ಹ್ಞೂ ಅಂತಂದ ನೀನು ಹಿಂಗೆ ನಿಂತಿಯಲ್ಲ ಸ್ವಲ್ಪ ಹೊಳ್ಳು ಅಂತಂತ ಹೊಳ್ಳಿದ ಬಿಡೆ ಈಗ ನೋಡು ಎಲ್ಲಿ ನೆರಳು ನಿಂದು ನಿನ್ ಬೆನ್ನಿಂದ ಇದ್ದಿಲ್ಲ ಬೆನ್ನ ಹಿಂದೆ ಹೋಗಿದ್ದು ದಾಟಿದ್ದಿಲ್ಲ ಹಂಗ್ಯಾ ಬುದ್ಧಿ ಆಡ್ತೀಪ್ಪ ಹೊಳೆ ಬಿಟ್ಟವ ಹೊಳೆ ಬಿಟ್ಟು ಕೂಡ ನೆರಳು ಹಿಂದೆ ಹೋಗ್ಬಿಡ್ತದೆ ಈಗ ನೋಡು ನಿನ್ ನೆರಳಿನಿಂದ ದಾಟಿ ನಿಂತಿಲ್ಲ ಇಷ್ಟ ಸಿಂಪಲ್ ಎಷ್ಟು ಮಜಾಲ ಇಂಥವ್ರು ಗುರುಗಳು ನಿಮ್ಮ ಸಮಸ್ಯೆಗಳನ್ನ ಬಿಡಿಸೋರು ಗುರುಗಳು ನಿಮಗೆ ಜ್ಞಾನವನ್ನ ಕೊಟ್ಟು ನಿಮ್ಮ ಕತ್ತಲೆ ಅಂತ ಇರತಕ್ಕಂಥ ಅಜ್ಞಾನವನ್ನು ದೂರಿಸೋರು ಗುರುಗಳು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸೋರು ಗುರುಗಳು ಇವ್ರಿಗೆ ಗುರುಗಳು ಅಂತಾರೆ. MSc ಒಬ್ಬ ಯಾಕಂದ್ರೆ MSc MBA ಕರೀರಿ ಅವರೆಲ್ಲ ಎಷ್ಟು ಮಂದಿ ಗುರುಗಳು ಇರ್ತಾರೆ ಯಾರೊಂದು ಗುರುಗಳು ಟ್ರೀಟ್ ಮಾಡ್ತಾರೆ ಅವನ್ನ 8 ಮಂದಿ ಗುರುಗಳು ಒಂದು ಸಬ್ಜೆಕ್ಟ್ 8 ಸಬ್ಜೆಕ್ಟ್ 8 ಗುರುಗಳು ಮತ್ತೆ ಅದ್ರಾಗ ಉಪ ಸಬ್ಜೆಕ್ಟ್ ಇರ್ತಾವ ಅವ್ರ ಮತ್ತೆ ಗುರುಗಳು ಹೌದಾ. ಇಂಡಿಯನ್ ಫಿಲಾಸಫಿ ಬೇರೆ ವೆಸ್ಟರ್ನ್ ಫಿಲಾಸಫಿ ಬೇರೆ ಲಾಜಿಸ್ಟಿಕ್ ಬೇರೆ ಲಾಜಿಕ್ ಬೇರೆ ಹೀಗೆಲ್ಲ ಒಂದ ಸಬ್ಜೆಕ್ಟ್ಗೆ ಒಂದು ಪೇಪರಿಗೆ 4 ಗುರುಗಳು ಇರ್ತದೆ ನಮ್ಮ ಫಿಲಾಸಫಿ ಕಲ್ತಿರ್ಬೇಕಾದ್ರೆ ಇದ್ರಾಗ ಯಾರನ್ನೂ ಮುಂದೆ ಗುರುಗಳನ್ನು ಕನ್ಸಿಡರ್ ಮಾಡ್ತೇವೆ ಒಬ್ಬನೇ ಗುರು. ಅದು ಎಂಥ ಗುರು ಇದ್ದಪ್ಪ ಅಂದ್ರೆ 64 ವಿದ್ಯೆ ಅಂತಾರ 64 ವಿದ್ಯೆ ರೀ 64 ವಿದ್ಯೆಗಳನ್ನ ಕಲಿಸ್ತಕ್ಕಂಥವ್ರು ಗುರುಗಳು ಅಂತ ಕರಿತಿದ್ರು. ಈ ಆ ವಿದ್ಯೆಗಳಿಂದ ಆಕ್ಚುಲಿ ಗಣಪತಿ ಒಬ್ಬನೇ ಕಲಿತಾವ್, ಕೃಷ್ಣ ಕಲಿತ, ರಾಮ ಕಲಿತ, ಅದಕ್ಕೆ ಅವ್ರು ಭಗವತ್ ಸ್ವರೂಪರಾದವ್ರು. ಆ 64 ವಿದ್ಯೆ ಯಾವ ಅಂದ್ರೆ ನಿಮಗೆ ಬಹಳ ಆಶ್ಚರ್ಯ ಅನಿಸುತ್ತೆ. ಕನಿಷ್ಠ ನಾ ವಿಚಿತ್ರ ಅಂದ್ರ ನಾನು 64 ವಿದ್ಯೆಯನ್ನು ಕಲಿಕ್ ಆಗಲಿಲ್ಲ, ಆದ್ರೆ 23 ವಿದ್ಯೆ ಕಲಿತೆ ನಾನು. 23 ವಿದ್ಯೆ ಹಠ ಹಿಡಿದು ಕಲಿತ ನಾನು ಹೌದಾ.
ಸೊ ಹಾಗೆ ನಿರಂತರವಾಗಿ ಒಬ್ಬರ ಮಾರ್ಗದರ್ಶನದೊಳಗ ಅಲೌಕಿಕ ವಿದ್ಯೆ, ಅಲೌಕಿಕ ವಿದ್ಯೆ ಅಂದ್ರೆ ಇದು ಲೌಕಿಕ ವಿದ್ಯೆ, ಎಂ ಎ ಎಂ ಕಾಮ್ ಎಂ ಎಸ್ ಸಿ ಅಂತ ಲೌಕಿಕ ವಿದ್ಯೆ, ಇದು ಪರಾಲೌಕಿಕ ವಿದ್ಯೆ ಅಂತಾರೆ. ಅದಕ್ಕೆ ಅಲೌಕಿಕ ಪರಾಲೌಕಿಕ ಅಥವಾ ಐಹಿಕ ವಿದ್ಯೆ ಅಂತಾರ. ಅದಕ್ಕೆ ಅಲೌಕಿಕ ವಿದ್ಯೆಗಳನ್ನ ಕಲಿಸ್ತಾರೆ. ಅಲೌಕಿಕದೊಳಗೆ ಯಾವ ಬರ್ತಾವಪ್ಪ, ಅರವತ್ನಾಲ್ಕು ವಿದ್ಯೆಗಳು ಬರ್ತಾವ. ಆ ಅರವತ್ನಾಲ್ಕು ವಿದ್ಯೆಗಳು ಯಾವ ಬರ್ತಾವಪ್ಪ, ಯಂತ್ರ ಮಂತ್ರ ತಂತ್ರ ಯೋಗ ಆಯುರ್ವೇದ ಇವೆಲ್ಲ ಬರ್ತಾವ. ಎಲ್ಲ ಆ ಅರವತ್ನಾಲ್ಕು ವಿದ್ಯೆಗಳು ಬಹಳ ಅದ್ಭುತವಾಗ್ಯದ. ಹೇಳ್ತಿರಲ್ಲ ಗಣಪತಿ ಕಲ್ತಿದ್ರು, ರಾಮ ಕಲ್ತ, ಕೃಷ್ಣ ಕಲ್ತ, ಅದಕ್ಕೆ ಅವ್ರು ನಮಗಿಂತ ಭಿನ್ನರಾಗಿ ನಿಂತು ಅವರು ಭಗವತ್ ಸ್ವರೂಪರಾಗಿ ನಮ್ಮ ನಡುವೆ ಇವತ್ತು ದೇವರು ಅಂತ ಕೊಂಡು ಕಳಿಸಿಕೊಳ್ಳಾಗ್ತಾರೆ. ಸೊ ಅಂತ ಗುರುಗಳಿಗೆ ನಾವು ಇವತ್ತು ನಮಸ್ಕಾರ ಮಾಡಿ ಅವ್ರನ್ನ ಸ್ಮರಣೆ ಮಾಡಬೇಕಾಗಿದೆ. ಎಲ್ಲ ಗುರುಗಳು ನಮ್ಮ ಬದುಕಿಗೆ ಏನೆಲ್ಲ ಜ್ಞಾನವನ್ನ ಇವತ್ತು ಕೊಟ್ಟು, ಅದು ಭಗವದ್ಗೀತೆಯ ಮೂಲಕ ಇರಬಹುದು ಅಥವಾ ಅಷ್ಟಾಂಗ ಯೋಗದ ಮೂಲಕ ಇರಬಹುದು, ಇವೆಲ್ಲ ವಿದ್ಯೆಗಳನ್ನು ಕೊಟ್ಟಂತ ಆ ಮಹಾಮಹಿಮ ಗುರುವರ್ಯರಿಗೆ ನನ್ನ ನಮನಗಳನ್ನ ಹೇಳ್ತಾ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಒಟ್ಟ ನಿಮ್ಮ ಬದುಕಿನೊಳಗೆ ಒಬ್ಬ ಗುರು ಇಟ್ಕೊಳ್ಳೇಬೇಕು ನೀವು, ಇದು ಕಡ್ಡಾಯ. ಅದು ಯಾರೇ ಆಗಲಿ ಒಬ್ಬ ಗುರು ಬೇಕು. ಹಿಂದಿನ ರಾಜ ಮಹಾರಾಜ ನೋಡಿರ್ಬೇಕು, ಪ್ರತಿಯೊಬ್ಬ ರಾಜ ಮಹಾರಾಜ ಗುರು ಇದೆ ನೋಡ್ಬೇಕಲ್ಲ, ಇತಿಹಾಸ ನೋಡಿರ್ಬೇಕಲ್ಲ. ಶಿವಾಜಿ ಮಹಾರಾಜರಿಗೆ ರಾಮದಾಸ ಗುರು, ಆನಂತರ ವಿದ್ಯಾರಣ್ಯ ಇದು ವಿದ್ಯಾರಣ್ಯದಿದ್ರು ಪಕ್ಕ ಪುಕ್ಕರಿಗೆ, ಹೌದಾ, ರಾಜಗುರು ಅಂತಿದ್ರು ಅವ್ರಿಗೆ. ಅಕ್ಬರ್ಗೂ ಇದ್ದ, ಪ್ರತಿಯೊಬ್ಬ ಅಷ್ಟಾಂಗೊಳಗೆ ರಾಜಗುರು ಅಂತ ಇರ್ತದೆ. ರಾಜಗುರು ಅಂದ್ರ ಸಮಸ್ಯೆಗಳನ್ನ ಬೇಕಾದ ಒಂದು ಸಮಸ್ಯೆ ಬಂದಾಗ ಬಗೆಹರಿಸೋರು ಅವ್ರ ಆ ಜ್ಞಾನ ಜ್ಞಾನ ಜ್ಞಾನ. ಅದಕ್ಕೆ ರಾಜಗುರು ಅಂತಿದ್ರು ಅವ್ರು. ಇದಕ್ಕೆ ಬಿಡ್ರಿ, ಶುಕ್ರಾಚಾರ್ಯರು ರಾಕ್ಷಸರ ಗುರು ಇದ್ರು. ಶುಕ್ರಾಚಾರ್ಯ ರಾಕ್ಷಸರ ಗುರು, ಬೃಹಸ್ಪತಿ ದೇವರಿಗೆ ಇದು ದೇವತೆಗಳ ಗುರು, ಅವ್ರಿಗೂ ದೇವತೆಗಳ ಗುರು ಯಾರು, ಬೃಹಸ್ಪತಿ. ರಾಕ್ಷಸರ ಗುರು ಯಾರು, ಶುಕ್ರಾಚಾರ್ಯ. ಅವ್ರಿಗೊಬ್ಬ ಗುರು ಇದ್ರು. ಈ ಪ್ರತಿಯೊಂದು ಸಮಾಜಕ್ಕೂ ಒಬ್ರು ಗುರು ಅದಾರ. ಗುರು ನೋಡಿರಲಿ, ಈಗಂತೂ ವಾಲ್ಮೀಕಿ ಸಮಾಜಕ್ಕೆ ಒಬ್ರು ಗುರುಗಳದಾರ, ಗಾರಿಗೆ ಸಮಾಜಕ್ಕೆ ಒಬ್ರು ಗುರುಗಳದಾರ, ಯಾರೆಲ್ಲ ಸಮಾಜಕ್ಕೂ ಒಬ್ಬರು ಗುರು ಆಗ ಅಂತೂ ಒಟ್ಟು ಗುರುಗಳಿಗೆ ಈಗಲೂ ಮರ್ಯಾದೆ ಸಿಗ್ತದೆ. ಆದ್ರೆ ಈ ಒಂದು ಆದ್ರೆ ನಾವು ಭಿನ್ನ ಭಿನ್ನ ಮಾಡಿವಿ ವಿಂಗಡಿಸಿಕೊಂಡು ಅಷ್ಟೆ. ಆದ ಕಾರಣ ಅಂತ ಪ್ರತಿಯೊಂದು ಸ್ಥಳದೊಳಗ ಪ್ರತಿಯೊಂದು ಸಮಾಜದ ಪ್ರತಿಯೊಂದು ಹಂತದೊಳಗ ಅವ್ರ ಗುರುಗಳು ಇದ್ದದ್ದೇ ಅದ. ಅವ್ರಿಗೆ ಒಂದು ತನ್ನದೇ ಆದಂತ ಒಂದು ಪಾವಿತ್ರ್ಯತೆ ಅದ, ಹಿಮ್ಮತ್ ಅದ, ಗೌರವ ಅದ. ಅದಕ್ಕೆ ಅಂತ ಗುರುಗಳು ಪರಂಪರೆ ಒಳಗ ನಾವೆಲ್ಲರೂ ಬದುಕಬೇಕಾಗ್ಯದ ಅನ್ನ ಮಾತುಗಳನ್ನ ಹೇಳಿ ನಿಮ್ಮ ಬದುಕಿನೊಳಗೂ ಒಬ್ಬ ಗುರುಗಳನ್ನ ನಂಬ್ಕೊಳ್ಳಿ. ಅದು ಹೇಳ್ತಿರಲ್ಲ, ನಿಮ್ಮ ಅವನ್ನು ಗುರು ಮಾಡ್ಕೋಬಹುದು, ಅಕ್ಕನ್ನು ಗುರು ಅಂತ ತಿಳ್ಕೋಬಹುದು, ಅಥವಾ ನಿಮ್ಮ ಕಲಿಸ್ತಕ್ಕಂಥ ಯಾವುದೋ ಒಬ್ಬ ಶಿಕ್ಷಕರು ಸಹಿತ ನೀವು ಗುರು ಸ್ವರೂಪ ಅಂತ ತಿಳ್ಕೋಬಹುದು. ಅವ್ರಿಗೆ ಸಂಪೂರ್ಣ ನಿಮ್ಮ ಇದನ್ನ ಸಮರ್ಪಣಾ ಭಾವದಿಂದ ಅವ್ರಿಗೆ ಇದು ಮಾಡಿ ಒಳ್ಳೇದಾಗ್ತದೆ. ಯಾಕಂದ್ರೆ ಅವರು ಜ್ಞಾನದ ಸ್ವರೂಪ ಇರ್ತಾರ, ಜ್ಞಾನದ ಪರಂಪರೆಯೊಳಗೆ ಅವರೊಬ್ರು ಆ ಪ್ರವಾಹಗಳು ಒಬ್ರು ಇರ್ತಾರ. ಅದಕ್ಕೆ ಪ್ರತಿಯೊಬ್ಬರು ಗುರುಗಳನ್ನು ನೀವು ಮಾಡ್ಕೊಳ್ಳೇಬೇಕು. ನಿಮ್ದೇ ಆದ ಒಂದು ಒಂದು ಗುರುವನ್ನ ನೀವು ಇದು ಮಾಡ್ಕೊಳ್ಳೇಬೇಕು. ಅಂತ ಗುರುಗಳಿಗೆ ನೀವು ಹೀಗೆ ಮರ್ಯಾದೆ ಗೌರವ ಶ್ರದ್ಧೆಯನ್ನ ಕೊಡ್ಲೇಬೇಕು. ಇದರಿಂದ ಯಾಕಂದ್ರೆ ನೀವು ಡೈರೆಕ್ಟ್ ದೇವ್ರನ್ನ ಕಾಣಲಿಕ್ಕೆ ಆಗುದಿಲ್ಲ. ದೇವ್ರ ಯಾರು ನೋಡ್ರಿ ಹೇಳ್ರಿ, ಒಬ್ಬರ ದೇವ್ರನ್ನ ನಾನು ನೋಡಿದಂತ ಅವ್ರನ್ನ ಕರ್ಕೊಂಬರ್ರಿ. ದೇವ್ರನ್ನ ನೋಡ್ಲಿಕ್ಕೆ ಆಗುದಿಲ್ಲ ನಿಮಗ. ದೇವ್ರನ್ನ ತೋರಿಸೋ ಯಾರಿದ್ರಪ್ಪ ಅಂದ್ರೆ ಗುರು, ಗುರುನೇ ನೀವು ಇದ್ದ ದೇವ್ರನ್ನ ತೋರ್ಸಾವ. ಅದಕ್ಕೆ ಒಂದು ದೋಹೆ ಬರ್ತದೆ, ಗುರು ಮತ್ತು ಗೋವಿಂದ ಅಂದ್ರೆ ದೇವರು ಮತ್ತು ಗುರುಗಳು ಒಟ್ಟಿಗೆ ಬರ್ತಾರ ಒಂದ್ಸಲ. ಅದನ್ನ ನೀ ಯಾರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಬಂದು ಕೇಳ್ತಾರ ಶಿಷ್ಯನಿಗೆ. ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಗುರು ಮತ್ತು ದೇವರು ಇಬ್ರು ಬರ್ತಾರಪ್ಪ, ಯಾರಿಗೆ ನಮಸ್ಕಾರ ಮಾಡ್ತೀನಿ ಅಂದ್ರೆ ನಾನು ಗೋವಿಂದ ನಮಸ್ಕಾರ ಮಾಡಲ್ಲ, ಗುರು ನಮಸ್ಕಾರ ಮಾಡ್ತೇನೆ. ಯಾಕೆ ನನಗೆ ಗೋವಿಂದ ಅಂದ್ರೆ ಯಾರು ಗೊತ್ತಿದ್ದಿಲ್ಲ, ನಮ್ಮ ಗುರು ಹೇಳ್ಯಾರ. ಅದಕ್ಕೆ ಫಸ್ಟ್ ಅವ್ರಿಗೆ ಹೌದಾ. ಇದಕ್ಕೆ ಗುರು ಪರಂಪರೆಯೊಳಗೆ ಗುರುವಿಗೆ ಅಷ್ಟು ಮಹತ್ವ ಅನ್ನೋ ಮಾತನ್ನು ನಿಮ್ಗೆ ತಿಳಿಸ್ತಾ ನೀವು ಶ್ರದ್ಧೆಯಿಂದ ಬಂದಿದ್ದೀರಿ. ನಾನು ನಿಮಿತ್ತ ಮಾತ್ರ ಅಂತ ಹೇಳಿಲ್ಲ, ಇದು ನನಗಲ್ಲ, ನೀವು ಕೊಡ್ತಕ್ಕಂಥ ಗೌರವ ಶ್ರದ್ಧೆ ಸಮರ್ಪಣೆ ಇದು ನನಗೆ ಅಲ್ಲವೇ ಅಲ್ಲ. ಪಕ್ಕ ನಾನು 100% ನನಗೆ ಆ ಭಾವ ಮತ್ತೆ ಯಾರಿಗೆ ಇರುವುದಿಲ್ಲ. ಯಾಕಂದ್ರೆ ಅದು ತಮಗೆ ಅಂತ ತಮಗೆ ಅಂತಾರೆ. ಇದು ಹಂಗೆ ಇದೆ, ಹನುಮಂತನಿಗೆ ಇದು ಹನುಮಂತ ದೇವ್ರಿಗೆ ನಮಸ್ಕಾರ ಮಾಡಿರ್ತಾರೆ, ಇದು ತನಗೆ ನಮಸ್ಕಾರ ಮಾಡ ಹಂಗೆ ಭ್ರಮ ಅದು. ನಿಮ್ಗೆ ನನಗೆ ಯಾರು ನಮಸ್ಕಾರ ಮಾಡೋದಿಲ್ಲ, ಈ ನನಗೂ ನೀವು ನಮಸ್ಕಾರ ಮಾಡಿಲ್ಲ. ನನ್ನೊಳಗಿನ ಅಂತರಂಗದಲ್ಲಿರ್ತಕ್ಕಂಥ ಜ್ಞಾನಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀರಿ, ಅದಕ್ಕೆ ಕೀಮತ್ ಕೊಡ್ತಾ ಇದ್ದೀರಿ. ನಾನು ನಿಮಿತ್ತ ಮಾತ್ರ
ನಾನು ನಿಮ್ಮೊಳಗೊಬ್ಬ. ಇವತ್ತು ಆ ನಿಮಿತ್ತವನ್ನು ಇಟ್ಟುಕೊಂಡು ಆ ನೆಪವನ್ನು ಮಾಡಿಕೊಂಡು ನನ್ನ ಮೂಲಕ ಎಲ್ಲ ದೇವರಿಗೆ ಎಲ್ಲ ಗುರುಗಳಿಗೆ ನೀವೇನು ನಮಸ್ಕಾರ ಸಲ್ಲಿಸಿದ್ದೀರಿ, ಪೂಜೆಯನ್ನು ಸಲ್ಲಿಸಿದ್ದೀರಿ, ನಿಜವಾಗ್ಲೂ ಅದು ಅದು ಬಹಳ ಅದ್ಭುತ, ಅದು ಅದು ಪ್ರತಿಫಲ ಬೀರುತ್ತದೆ. ಈ ಭಕ್ತಿ ಭಾವ ಸದಾ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ, ಹೇಗೆ ಒಂದು ವಿವೇಕಾನಂದ ದಿನಾಚರಣೆ ಬಂದಾಗ ಅದು ಅವತ್ತು ಬರ್ತಾರೆ ಮತ್ತು ಮರಿತಾರೆ, ಇದು ಹಂಗೆ ಹಂಗೆ ಆಗಬಾರ್ದು. ಗುರುಪರ ಗುರುಪೂರ್ಣಿ ಬಂದಾಗ ಅಷ್ಟೇ ಗುರುಗಳ ಪರ ಮತ್ತೆ ಬರ್ತದ್ದು ಹಿಂಗೆ ಆಗ್ತದೆ. ಗುರುವಿನ ಯಾರನ್ನ ಗುರುವೇ ತಂದಿರ್ತೀರೋ ದಿನಾಲು ಅವರಿಗೆ ಸಮರ್ಪಣಾ ಭಾವದಿಂದ ನಮಸ್ಕಾರ ಮಾಡ್ತೇವೆ. ಹೇಗೆ ದೇವರಿಗೆ ನಮಸ್ಕಾರ ಮಾಡ್ತೇವೆ ಆ ಗುರುಗಳಿಗೆ ನಮಸ್ಕಾರ ಮಾಡಲೇಬೇಕು. ಅದು ಪರಂಪರೆ ಐತಿ. ಮನೆಯೊಳಗೆ ನೀನು ಯಾವ ಗುರುಗಳ ಫೋಟೋ ಇಟ್ಟಿರಿ ಗ್ಯಾರಂಟಿ ಪ್ರತಿ ಮನೆಗೆ ಅದ ಆಗ ಅದಕ್ಕೆ ಅದು ಬರೀ ಫೋಟೋ ಇಡಬೇಡ, ನಮಸ್ಕಾರ ಮಾಡ್ಕೊತೀರಲಿ, ಅವ್ರಿಗೆ ಭಕ್ತಿ ಭಾವ ಸಲ್ಲಿಸಿ. ಅದರಿಂದ ಅವರಿಗೆಲ್ಲ ಆಗಲಿಲ್ಲ, ಯಾಕಂದ್ರೆ ನಮ್ಮಲ್ಲಿ 28 ಪ್ರವೃತ್ತಿಗಳು, 28 ಇನ್ಸ್ಟಿಂಕ್ಟ್ಸ್ ಅದ ನಮ್ಮಲ್ಲಿ, 28 ಇನ್ಸ್ಟಿಂಕ್ಟ್ಸ್. ಅದನ್ನು ಬಲ್ಪಿನ್ ಮಾಡದೆ ಹೋದ್ರೆ ನಮ್ಗೆ ನಿರಾಶೆ ಆಗುತ್ತೆ, ಫ್ರಸ್ಟ್ರೇಷನ್ ಶುರು ಆಗುತ್ತೆ ಮತ್ತು ಟೆನ್ಷನ್ ಶುರು ಆಗುತ್ತೆ, ನಮ್ಮ ಮೈಂಡ್ ಸರಿಯಾಗಿ ಕೆಲಸ ಮಾಡ್ತದೆ. ಆ 28 ಇನ್ಸ್ಟಿಂಕ್ಟ್ಸ್ ಅನ್ನ ನಾವು ತಿಳಿದು ಮಾಡದೆ ಹೋದ್ರೆ ನಾವು ಯಾವುದೋ ಒಂದು ಮೂಲದ ಮೂಲಕ ತಿಳ್ಕಿನ್ ಮಾಡ್ಕೊಂತಿರ್ತೀವಿ. ಆದ ಕಾರಣ ಆ 28 ಇನ್ಸ್ಟಿಂಕ್ಟ್ ಇಟ್ಕೊಳಗ ಶ್ರದ್ಧಾ ಅನ್ನೋದು, ಆ ಶ್ರದ್ಧಾ ನೀವು ಯಾರಿಗಾದ್ರೂ ಸಮರ್ಪಣೆ ಮಾಡದೆ ಹೋದ್ರೆ ಅದು ಒಂದು ಕಲ್ಕೊಂತಿರ್ ಅಷ್ಟೇ. ಆ ಶ್ರದ್ಧಾ ಭಾವದಿಂದ ಬರ್ತಕ್ಕಂತ ಏನೋ ಲಾಭ ಇರ್ತದಲ್ಲ ನಿಮ್ಮೊಳಗೆ, ಆ ಫ್ರಿಕ್ವೆನ್ಸಿಯಿಂದ ಆ ಲಾಭವನ್ನು ಕಲ್ಕೊಂತೀರ ಸುಮ್ಮನೆ ಶ್ರದ್ಧಾ ಮಾಡ್ಬೇಕ. ನೀವು ಬರೀ ದೇವರೇ ಶ್ರದ್ಧಾ ಮಾಡ್ತೀರಿ, ಆದ್ರೆ ಗುರುಮುಖೇನು ಶ್ರದ್ಧಾ ಮಾಡ್ತಿರಲ್ಲ, ಅದು ನಿಮಗೆ ಬಹಳ ಒಂದು ಅನಂತಿಕ ಲಾಭ ಸಿಗುತ್ತೆ ಅನ್ನೋ ಮಾತನ್ನು ಹೇಳಿ ಈ ಶ್ರದ್ಧಾವಾನ್ ಲಭದೇ ವಿದ್ಯಾ ಹಾಗೆಲ್ಲ ಹೇಳ್ತಾರೆ. ಅದಕ್ಕೆ ಅದ್ರ ಮೂಲಕ ಅದನ್ನು ಪಡ್ಕೊಳ್ಳಿ ಅನ್ನೋ ಮಾತನ್ನು ಹೇಳಿ, ನಿಮ್ಮೆಲ್ಲರಿಗೂ ಕೂಡ ನನ್ನ ಮೂಲಕ ನೀವು ದೇವರಿಗೆ ಮತ್ತು ಗುರುಗಳು ಗುರು ಪರಂಪರೆಗೆ ಏನು ಸಲ್ಲಿಸಿದಿರಲ್ಲ ಅದಕ್ಕೆ ನಾನು ಕೂಡ ನಿಮಗೆ ಒಂದು ಶುಭಕಾಮನೆಗಳನ್ನ ಹೇಳ್ತಾ, ನಿಮ್ಮ ಬದುಕಿನೊಳಗೆ ನಿಮ್ಮ ಸಾಧನಾ ದಾರಿ ಒಳಗೆ ನೀವು ಸಕ್ಸಸ್ ಆಗಲಿ. ಯಾಕಂದ್ರೆ ಸಾಧನೆಯೇ ಮುಖ್ಯದ, ಮಾತ್ರ ಕರೆಯಲು ಹೇಳೋಣ, ಬಟ್ ನೀವೇನು ಲೈನ್ ಆಗದಿರಿ, ಅದರಿಂದ ಎಷ್ಟು ಲಾಭ ತೊಗೊಂತೀರಿ ಅನ್ನೋದು ನಿಮಗೆ ಅರ್ಥ ಆಗಿದೆ. ಇದು ಸಾಧನದೊಳಗೆ ಮುಂದುವರಿಯಿರಿ ಅನ್ನೋ ಮಾತನ್ನು ಹೇಳಿ, ಯಾಕಂದ್ರೆ ಇದರೊಳಗೆ ಸ್ವಲ್ಪ ನೀವು ವ್ಯತ್ಯಾಸ ಮಾಡಿಕೊಂಡ್ರು ಕೂಡ ನಿಮಗೆ ಹಾನಿ ಅದು. ಆದರೆ ಇಷ್ಟು ನೀವು ಒಂದು ಅದನ್ನೆಲ್ಲ ಮೀರಿ ಬರ್ತಾ ಇದ್ದಿರಲ್ಲ ಅದು ಭಾಳ ಖುಷಿ. ಏನಾಗಿದೆ ಮನಸ್ಸು ಭಾಳ ದುರ್ಬಲ, ಅದು ಭಾಳ ದುರ್ಬಲ. ಅದು ಒಂದು 4 ದಿವಸ ಬಿಡ್ತೀರ ಅಂತ ತಿಳ್ಕೊಳ್ರಿ, ಲಿಂಕ್ ಕಳ್ಕೊಂಡು ಹತ್ತಿರ ನೀವು. ಅದಕ್ಕೆ ಇವೆಲ್ಲ ಒಂದು ನೆಪ ಬರ್ಲಿಕ್ಕೆ, ಆಶ್ರಮ ಬರ್ಲಿಕ್ಕೆ ಒಂದು ನೆಪ ಅಷ್ಟೇ. ಇದಕ್ಕಂದ್ರೆ ನೀವು ಲಿಂಕ್ ಕಳ್ಕೊಳ್ತೀರಿ, ಹೆಂಗೆ ಕಳ್ಕೊಳ್ತೀರಿ ಅಂದ್ರೆ 4 ದಿವಸ ಬಿಟ್ಟಿದ್ರೆ ಎಲ್ಲ ಊರಿಗೂ ಬಂತು, ಒಂದು 15 ದಿವಸ ಎಲ್ಲ ಯಾತ್ರೆ ಹೋಗಿರ್ತೀರಿ ಬರ್ತೀರಿ, ಮತ್ತೆ ಯಾಕೋ ಜಡತ್ವ ಶುರು ಆಗುತ್ತೆ, ಏ ಆಶ್ರಮ ಹೋಗಪ್ಪ ಮತ್ತು 15 ದಿವಸ ಹತ್ತು ಬಿಟ್ಟು ಅನ್ಸುತ್ತೆ, ಏ ಮತ್ತೆ ಮತ್ತೆ ಎಲ್ಲಿ ಹೋಗಿ ಬರ್ತದೆ, ಇನ್ನೊಂದು 15 ದಿವಸ ಬಿಟ್ಟು ಆ ಊರಿಗೆ ಬದಾಮಿಗೂ ಅಲ್ಲಿ ಕೆಲಸದವ ಅಲ್ಲಿ ಹೋಗಬಂದ್ಮೇಲೆ 15 ತಾರೀಕಿಗೆ ಶುರು ಮಾಡ್ಬಿಡ್ತಾರೆ. 1 ತಾರೀಕಿಗೆ ಬರ್ತದೆ, 1 ತಾರೀಕು ಬಿಟ್ಟು ಮೇಲೆ ಮತ್ತೆ ಒಂದೇನೆ ಬರ್ತದೆ. ಮತ್ತೆ ಒಮ್ಮೆ ಮನಸ್ಸು ದುರ್ಬಲ ಆದಪ್ಪ ಅಂದ್ರೆ ಆ ದುರ್ಬಲವನ್ನೇ ಅದು ಮೆಂಟೈನ್ ಮಾಡ್ಕೊಂಡು ಹೋಗ್ತದೆ. ಅದಕ್ಕೆ ಕೇಳಬೇಕಂದ್ರೆ ಆ ದುರ್ಬಲವನೇ ಬರ್ತಿರಲ್ಲ ಅದು ನಿಮ್ಗೆ ಸ್ವಾಗತ, ದುರ್ಬಲವನ್ನೇ ಮೀರಿ ಬರ್ಬೇಕು. ಇದು ಯಾಕೆ ಯಾಕೆ ತಪ್ಪಿಸ್ಬೇಕು, ಮನಸ್ಸಲ್ಲ ಮಾಡಕತ್ತಿರಲ್ಲ ಮತ್ತೆ ಯಾವ ಸಂಬಂಧ ಬರಬೇಕು, ನಾನು ಇದು ನೀವೇ ಪ್ರಶ್ನೆ ಹಾಕ್ಕೊಳ್ಳಿ ಅಂದ್ಕೊ. ಅವ್ನು ಹೇಳ್ತಾರಲ್ಲ ಮತ್ತೊಬ್ಬರನ್ನ ಗುರು ಮಾಡ್ಕೊಳ್ಳೋಕ್ಕಿಂತ ನಿಮ್ಮ ಅಂತರಂಗವನ್ನೇ ನೀವು ಗುರು ಮಾಡ್ಕೊಳ್ಳಿ, ನಿಮಗೆ ನೀವೇ ಗುರುವಾಗಿ ಅಂತ ನಿಮ್ಮ ಮೀರಿದ್ರಪ್ಪ ಅಂದ್ರೆ. ಯಾಕೆ ನಿಮಗೆ ನೀವೇ ಗುರುವಾಗಿ ಅಂತಂದ್ರ, ಈಗ ಕರೆಕ್ಟ್ ಆಗಿ ಅತ್ಯಂತ ಒಂದು ಗುರುವಿನ ಮಹತ್ವ ತಿಳ್ಕೊಂಡು ಶಿಷ್ಯರು ಕೂಡ ಹ್ಯಾಂಗಿರ್ಬೇಕು ಅಂತ ತಿಳ್ಕೊಂಡಂತ ಗುರುಗಳು ಅತಿ ಅಪರೂಪದರ, ಅತಿ ಅಪರೂಪದರ. ಗುರು ಅಂದ್ರೆ ಗೊತ್ತಿಲ್ಲ, ಎಷ್ಟೋ ಮಂದಿ ಸ್ವಾಮಿಗಳಿಗೆ ಟ್ರೈನಿಂಗ್ ತೊಗೊಂಡ್ಬರ್ತಾರೆ, ಸುಮಾರು ಒಂದು 27 ಟೋಟಲ್ ಎಲ್ಲ ಕ್ಯಾಂಪ್ನ ಕೂಡಿ ಇಲ್ಲಿ ಇಲ್ಲಿ ಕ್ಯಾಂಪು ಜಗದ್ಗುರುಗಳು ನಮ್ಮನ್ನು ಕರ್ಕೊಂಡೋಗಿ ಆ ಸ್ವಾಮೀಜಿಗಳ ಕ್ಯಾಂಪ್ ಕುಡಿದ ಸಾವಿರಾರು ಜನ ಸ್ವಾಮಿಗಳು ನಮ್ಮಲ್ಲಿ, ನಾನು ಕೂಡ ಅಥವಾ ಜಗದ್ಗುರುಗಳು ಸನ್ನಿಧಿಯವರು ಕೂಡ ಆಯಿತು ಟ್ರೈನಪ್ ಆಗ್ಯಾರ. ಅವ್ರಿಗೆ ಒಟ್ಟು ಏನು ನಾಲೆಜ್ ಇರಲಿಲ್ಲ ಅವ್ರಿಗೆ. ನಾನು ಅವ್ರಿಗೆ ನನ್ನ ಕಡೆ ಜಗದ್ಗುರುಗಳು ನನ್ನ ಕಡೆ ಟ್ರೈನಪ್ ಮಾಡಿದಾಗ ಕಳಿಸಿದಾಗ ನಾನು ಒಂದು ಪ್ರಶ್ನೆ ಆಗ್ತಿದ್ದೆ, ನೀವು ಯಾಕೆ ಕ್ಯಾವಿ ಹಾಕ್ತೀರಿ ಅಂತ ಕೇಳ್ಬೋದು. ಕ್ಯಾವಿ ಹಾಕು ಗೊತ್ತಿಲ್ಲ ನೋಡಿ ಚಿತ್ರದ, ಯಾಕೆ ಕ್ಯಾವಿ ಎಲ್ಲ ಹಾಕ್ಬೇಕು ಅಂತ. ಮತ್ತೆ ಯಾರೋ ಶಿಷ್ಯರು ಬರ್ತಾರೆ ನಮ ಇದು ನಿಮ್ಗೆ ನಮಸ್ಕಾರ ಮಾಡ್ತಾರ, ನಮಸ್ಕಾರ ಮಾಡಿದ್ರೆ ನೀವೇನ್ ಮಾಡ್ಬೇಕಂತ ಕೇಳಿದ್ರೆ ಏನು ಗೊತ್ತ ಬರಲಿಲ್ಲ. ಮತ್ತೆ ಮುಂದೆ ಯಾರೋ ಬರ್ತಾರ ಕಾಯಿ ತಗೊಂಡ್ಬರ್ತಾರ, ಕಾಯಿ ಏನ್ ಮಾಡ್ತೀರಂತೆ ಮುಟ್ಟು ಕೊಡ್ತೀರಂತೆ, ಮುಟ್ಟಿದ ಮಾತು ಏನ್ ಮಾಡ್ತೀರಂತೆ, ಇಲ್ಲಿ ಸುಮ್ಮನೆ ಮುಟ್ಟು ಕೊಡ್ತೀರಂತೆ. ನಮ್ಮ ಗುರುಗಳು ಹಂಗ ಮಾಡಿದ್ರು ನಾವು ಹಂಗ ಮಾಡ್ತೀವಿ.
ಹಿಂಗ ಬಂತ, ಹಿಂಗೆ ಉತ್ತರ ಬಂದದ. ಏನ್ ಮಾಡ್ತೀನಿ ಅವಾಗ ನಾನು ಅಲ್ಲಿ ಹೆಂಗ್ ಬರ್ತದ, ಯಾಕೆ ನಮಸ್ಕಾರ ಮಾಡ್ದ, ನೀವೇನ್ ಮಾಡ್ಬೇಕು, ನಿಮ್ಗೆ ಯಾಕೆ ನಮಸ್ಕಾರ ಮಾಡ್ತಾರ, ನಿಮ್ದು ತಗೊಳ್ಬಾರ್ದ ಅವ್ರದ್ದು ತಗೊಳ್ಬಾರ್ದನ, ನೀವು ದೊಡ್ಡ ನೀವೇನಿದೆ ಆಗ್ಯ. ಅಂದಾಗ ಅವಳಿಗೆ ಅರಿವಾಗ ಭಾಳ ಸ್ಟಡಿ ಮಾಡಿ ನನ್ನ ಕಡೆ ಮುರಾಯಣ ಕಟ್ಟೆ ಆಗತ್ತೆ, ಅವಾಗ ಖುಷಿ ಆಯ್ತು. ನೀವು ಯಾರಿಗೆ ಹೇಳಿಲ್ಲ ಕೊಟ್ಟು, ನೀನು ಯಾರಿಗೆ ಹೇಳಿಲ್ಲ ನಮಗ ಅಂದ್ರು, ನಾವು ಸ್ವಾಮಿ ಪಟ್ಟ ಕುಂತರು ಸಹಿತ ನಮ್ಗೆ ಇದುವರೆಗೆ ಗೊತ್ತಿದ್ದಿಲ್ಲ ಅಂತ ತಿಳ್ಕೊಂಡು ಅವ್ರಿಗೆ ಬಹಳ ಆನಂದ ಆಗ್ತದೆ. ಆ ವಿಷಯದ ಈ ಯೋಗ್ಯ ಗುರುಗಳು ಸಿಗೋದು ಬಹಳ ಅಪರೂಪ. ಅದಕ್ಕೆ ನಿಮ್ಗೆ ನೀವೇ ಗುರುಗಳಾಗಿ ನಿಮ್ಮ ಅಂತರಂಗಕ್ಕೆ ಅಂತರಂಗವನ್ನು ನಿಮ್ಗೆ ಗುರುತು ಮಾಡ್ಕೊಳ್ಳಿ ಅಂದಾಗ ಅದ್ಭುತವಾದ ಒಂದು ಇದು ಪ್ರತಿಫಲನ ಬರ್ತದ, ಅದು ಸಿಗುತ್ತೆ ಅಂತ ಒಂದು ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಶಾಮಿಷಣ್ಣ ಶ್ರೀ ಗುರುಜಿ.